ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಚಾನೆ ವಂದನೆಗಳು. ವ್ಯಾಲಮ್ 6 ನೂತನ ಸೃಷ್ಟಿ ಅಧ್ಯಾಯ 6 ಪುಟ 148. ದೇಹದ ಈ ಸಾಮಾನ್ಯವಾದ ಅನ್ಯೂನತೆ, ಈ ಸಾಮಾನ್ಯ ಅನುಕಂಪ, ಸಾಮಾನ್ಯ ಮಾರ್ಗದ ಮೂಲಕ ಕರ್ತನು ತಾನೇ ತನ್ನ ದ್ವಿತೀಯಾಗಮನದಲ್ಲಿ ತನ್ನ ಸ್ವಂತ ಸಮೂಹಕ್ಕೆ ನೀಡಲಿರುವ ಸಾಮಾನ್ಯ ಶಿಕ್ಷಣ ಮಲಾಖಿ 3:17 ಮತ್ತು 24:43 47. ಇವುಗಳ ಪ್ರತಿಯೊಂದು ಸಣ್ಣ ಸಮೂಹಗಳ ಸಭೆಗಳ ಕ್ರಮಕ್ಕೆ ಅಡ್ಡಿಪಡಿಸಲಾರವು. ಸಮೂಹ ಎಷ್ಟೇ ಚಿಕ್ಕದಾಗಿದ್ದರೂ ಅದರಲ್ಲಿ ಒಂದು ಕ್ರಮವಿರಬೇಕು. ಕ್ರಮ ಎಂಬ ಶಬ್ದದಿಂದ ನಾವು ಕಠಿಣ ಅಥವಾ ಸಂಪ್ರದಾಯ ಬದ್ಧತೆ ಎಂಬ ಅರ್ಥ ನೀಡುವುದಿಲ್ಲ. ಬಹಳ ಉತ್ತಮವಾಗಿ ಮತ್ತು ತೃಪ್ತಿಕರವಾಗಿ ಕಾರ್ಯವೆಸಗುವುದು ಕ್ರಮವೆಂದರೆ ಶಬ್ದರಹಿತವಾಗಿ ಕಾರ್ಯ ಸಾಧಿಸುವುದೇ ಆಗಿದೆ. ಇದಕ್ಕಾಗಿ ಇರುವ ಸಾಧನೆಗಳ ಕಾರ್ಯರಚನೆಗಳು ಕಣ್ಣಿಗೆ ಕಾಣಿಸದು. ಕೂಟವು ಕೇವಲ 3, 10 ಮತ್ತು 15 ಮಂದಿಯರಾಗಿದ್ದು ಬಹಳ ಸಣ್ಣದಾಗಿದ್ದರೆ ಹೇಗಾದರೂ ಕರ್ತನ ಕಡೆಗೆ ನೋಡಿ. ಎಷ್ಟು ಮಂದಿಯನ್ನು ಹಿರಿಯರು, ದೊಡ್ಡವರು ಅಥವಾ ಸತ್ಯದಲ್ಲಿ ಬಹಳ ಮುಂದುವರೆದವರು ಎಂದು ಪರಿಗಣಿಸಲು ಆತನ ಮಾರ್ಗದಲ್ಲಿನ ನಿಶ್ಚಯತ್ವವನ್ನು ಪಡೆಯಬೇಕಾಗುತ್ತದೆ. ಇವರು ಒಬ್ಬ ಸಭಾ ಹಿರಿಯರಿಗಿರಬೇಕಾದ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತದೆ. ಇದನ್ನು ನಾವು ಈಗಾಗಲೇ ಸ್ಫೂರ್ತಿಭರಿತ ಮಾತುಗಳಲ್ಲಿ, ಸತ್ಯದಲ್ಲಿ ಸ್ಪಷ್ಟತೆ, ಅದನ್ನು ಬೋಧಿಸುವ ಸಮಂಜಸತೆ, ನೈತಿಕ ಗುಣನಡತೆಯ ವಿಷಯದಲ್ಲಿ ನಿರ್ದೋಷಿಗಳಾಗಿರುವುದು, ಯಾವುದೇ ಅನಗತ್ಯ ಅಡೆತಡೆಗಳಿಲ್ಲದೆ ಕ್ರಮವನ್ನು ಕಾಪಾಡಿಕೊಳ್ಳುವ ಸಾಮರ್ಥ್ಯ, ಇದನ್ನು ತನ್ನ ಕುಟುಂಬ ಇತ್ಯಾದಿಗಳಲ್ಲಿ ಉದಾರಿಸುವುದರನ್ನು ಇವುಗಳಲ್ಲಿ ಕಂಡುಕೊಂಡಿದ್ದೇನೆ. ಈ ರೀತಿಯಾಗಿ ಚಿಕ್ಕ ಹಿಂಡು ಕರ್ತನ ವಾಕ್ಯ ಮತ್ತು ಸ್ಫೂರ್ತಿಯನ್ನು ತನ್ನ ಮುಂದೆ ಹೊಂದಿರುವಲ್ಲಿ ಮತ್ತು ಅವರ ಪ್ರಚೋದಿಸುತ್ತಿರುವಲ್ಲಿ ಸೇವಕರನ್ನು ಆಯ್ಕೆ ಮಾಡುವುದರಲ್ಲಿ ತಿಳಿಯಪಡಿಸಿದ ಅವರು ಸಂಯುಕ್ತ ನಿರ್ಣಯದ ಫಲವನ್ನು ಈ ಪ್ರಸ್ತಾಪದಲ್ಲಿ ಕರ್ತನ ಮನಸ್ಸೆಂದು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಹಿರಿಯರಾಗಿ ಆಯ್ಕೆಗೊಂಡ ವ್ಯಕ್ತಿಗಳು ಎಲ್ಲ ಸಾಧ್ಯತೆಗಳ ಪ್ರಕಾರ ಇರುವುದರಲ್ಲಿ ಅತ್ಯುತ್ತಮರು ಹಾಗೂ ಯೋಗ್ಯವಾದವರಾಗಿರುತ್ತಾರೆ. ಇದಾಗ್ಯೂ ಇಂತಹ ಆಯ್ಕೆಯನ್ನು ಮಾಡುವಲ್ಲಿ ಅದನ್ನು ಯೋಗ್ಯ ಪರಿಶೀಲನೆ ಮತ್ತು ಪ್ರಾರ್ಥನೆಗಳಲ್ಲಿ ಮಾಡಲು ಎಚ್ಚರಿಕೆಯನ್ನು ವಹಿಸಬೇಕು. ತನ್ನ ಪ್ರಕಟಣೆಯನ್ನು ಮುಂಚಿತವಾಗಿ ಮಾಡಬೇಕು ಮತ್ತು ನೂತನ ಸೃಷ್ಟಿಯ ಸದಸ್ಯರು ಎಂದು ಹೇಳಿಕೊಳ್ಳುವವರನ್ನು ಮಾತ್ರವೇ ಸ್ತ್ರೀ ಮತ್ತು ಪುರುಷರ ಈ ವಿಷಯದಲ್ಲಿ ಕರ್ತನ ಮನಸ್ಸು ವ್ಯಕ್ತಪಡಿಸುವ ಪ್ರಯತ್ನವನ್ನು ಮತದಾರರು ಮಾಡಬೇಕು. ಇವರುಗಳು ಮತ್ತು ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟವರಾಗಿದ್ದು ತಮ್ಮ ಯೋಗ್ಯತೆಗನುಸಾರವಾಗಿ ಪೂರ್ವಸ್ಥಿತಿಯಲ್ಲಿ ಪಡಕೊಂಡವರಾಗಿದ್ದು ದೇವರೊಂದಿಗೆ ತಮ್ಮ ಐಕ್ಯತೆ ಹೊಂದಿ ಹಾಗೂ ಕರ್ತನಾದ ಯೇಸುಕ್ರಿಸ್ತನ ಯಜ್ಞವೇ ತಳಹದಿ ಎಂದು ಅಂಗೀಕರಿಸುವವರಾಗಿರಬೇಕು. ಮಾತ್ರವಲ್ಲದೆ ತನ್ನನ್ನು ಕ್ರಿಸ್ತನಿಗೆ ಸಂಪೂರ್ಣವಾಗಿ ಪ್ರತಿಷ್ಠೆಪಡಿಸಿಕೊಂಡವರಾಗಿ ಅಭಿಷಕ್ತರಾಗಿರಬೇಕು ಹಾಗೂ ಕರ್ತನ ಮಕ್ಕಳ ಮನೆಯ ಸಕಲ ಸೌಕರ್ಯಕ್ಕೆ ಅರ್ಹರಾಗಿರಬೇಕು. ಇವರು ಮಾತ್ರವೇ ಸಭಾ ಶಿರಸ್ಸಿನ ಮನಸ್ಸು ಚಿತ್ತ ಇವುಗಳನ್ನು ಮೆಚ್ಚಿಸಲು ಮತ್ತು ಅವರನ್ನು ವ್ಯಕ್ತಪಡಿಸಲು ಸಮರ್ಥರಾಗಿರುತ್ತಾರೆ. ಇವರುಗಳು ಮಾತ್ರವೇ ಕ್ರಿಸ್ತನ ದೇಹವಾಗಿ ಸಭೆಯ ಅಂಶವಾಗಿರುತ್ತಾನೆ. ಇನ್ನು ಪ್ರತಿಷ್ಠೆ ಹೆಚ್ಚು ಇಡದೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಲ್ಲಿ ನಂಬಿಕೆ ಇಟ್ಟು ಇವರನ್ನು ವಿಶ್ವಾಸ ಮನೆವಾರ್ತೆಯವರ ಲೆಕ್ಕಕ್ಕೆ ತೆಗೆದುಕೊಳ್ಳಬಹುದು ಮತ್ತು ಅವರ ಪ್ರಗತಿಯನ್ನು ನಿರ್ಲಕ್ಷಿಸಬಹುದು ಮತ್ತು ಅವರ ಕಲ್ಯಾಣವನ್ನು ಪರಿಗಣಿಸಬಹುದು. ಪ್ರತಿಯೊಂದು ಕ್ರೈಸ್ತ ಸಭೆಯಲ್ಲಿಯೂ ಹಿರಿಯರನ್ನು ಪ್ರತಿಷ್ಠಿಸುವುದು ಇಲ್ಲ. ಇದಲ್ಲದೆ ಪ್ರತಿ ಸಭೆಯಲ್ಲಿ ಸಭೆಯವರ
ಸಮ್ಮತಿಯಿಂದ ಹಿರಿಯರನ್ನು ಗೊತ್ತು ಮಾಡಿ ನೇಮಿಸಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಅವರ ನಂಬಿದ್ದ ಕರ್ತನ ಕೈಗೆ ಅವರನ್ನು ಒಪ್ಪಿಸಿದವರು. ಅಪೊಸ್ತಲ ಕೃತ್ಯಗಳು 14:23. ಈ ರೀತಿಯ ಹೇಳಿಕೆಗಳನ್ನು ಮತ್ತು ಆಗಾಗ ಎಲ್ಲ ಸಭೆ ಹಿರಿಯರು ಬಗ್ಗೆ ಬರುವ ಇತರ ಉಲ್ಲೇಖಗಳ ಇದು ಆದಿಸಭೆಗಳಲ್ಲಿದ್ದು ಸ್ಥಿರವಾದ ಪದ್ಧತಿಯಾಗಿದ್ದು ಎಂಬ ಊಹೆಯನ್ನು ಪುಷ್ಟಿಗೊಳಿಸುತ್ತದೆ. ಈ ವಾಕ್ಯ ಭಾಗದಲ್ಲಿ ಕಾಣುವ ಹಿರಿಯರು ಎಂಬ ಪದವು ಸವಾರ್ಥಿಕರನ್ನು, ಸವಪಾಲಕರುಗಳನ್ನು, ಬೋಧಕರುಗಳನ್ನು ಮತ್ತು ಪ್ರವಾದಿಗಳನ್ನು, ಸಾರ್ವಜನಿಕ ಪ್ರತಿಪಾದಕರುಗಳು ಒಳಗೊಂಡಿದೆ. ಆದುದರಿಂದ ನಾವು ದೀಕ್ಷೆ ಎಂಬುದರ ಅರ್ಥವನ್ನು ತಿಳಿದುಕೊಳ್ಳಬೇಕು. ಈಗಿನ ಕಾಲದಲ್ಲಿ ಈ ಪದವನ್ನು ಸಂಸ್ಥಾಪನಾ ದೀಕ್ಷಾ ಸಮಾರಂಭಗಳಲ್ಲಿ ಉಪಯೋಗಿಸುತ್ತಾರೆ. ಆದರೆ ಇದು ಗ್ರೀಕ್ ಪದವಾದ ಎಂಬುದರ ಭಾವಾರ್ಥವಾಗಿದೆ. ಇದು ಇನ್ನೂ ಸಹ ಸಾಮಾನ್ಯವಾದ ಆಯ್ಕೆಯ ಪದ್ಧತಿಯಾಗಿದೆ. ಈ ಅರ್ಥ ವಿವರಣೆಯನ್ನು ನೀಡುತ್ತದೆ. ಅದು ಫ್ರೆಬ್ಲಟೀರಿಯಲ್ ವಿಧಾನದ ಮತ್ತು ಪರಿಗಣಿಸಬಹುದು. ನಾವು ನೀಡಿರುವ ಅರ್ಥ ವಿವರಣೆಯನ್ನು ನೀಡುತ್ತೇವೆ. ಇದನ್ನು ಮೆಥೋಡಿಕ್ಸ್ ವಿಧಾಯದ ಎಂಬ ಪರಿಗಣಿಸಬಹುದು. ಎರಡನೆಯ ನಿರೂಪಣೆಯು ಪದದ ಬುಡವನ್ನೇ ತೋರಿಸುತ್ತದೆ. ಕೈ ಎತ್ತಿ ಮಾಡುವ ಮತದಾನ. ನಾನು ನಿಮ್ಮಲ್ಲಿ ತೆಗೆದುಕೊಂಡ ಪ್ರತಿಷ್ಠೆಪಡಿಸಿದೆನು. ಯೋಹಾನ 15:16 ನೋಡಿರಿ ಎಂಬ ನಮ್ಮ ಕರ್ತನ ಹೇಳಿಕೆಯ ಬಗ್ಗೆ ಸಂಪೂರ್ಣವಾದ ವಿರಯದೆ ಅದು ಗ್ರೀಕ್ ಪದವನ್ನು ಬಳಸಲಾಗಿದೆ ಎಂಬ ಈ ಪದವನ್ನೇ ಅಪೊಸ್ತಲನು ತನ್ನ ಪ್ರತಿಷ್ಠೆಯ ಬಗ್ಗೆ ಉಪಯೋಗಿಸುತ್ತಾ ನಾವು ಸಾರುವವನಾಗಿಯೂ ಅಪೊಸ್ತಲನಾಗಿಯೂ ನೇಮಿಸಲ್ಪಟ್ಟೆನು. 1 ತಿಮೊಥಿ 2:7 ಎನ್ನುತ್ತಾನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.